ಹೆಲೋ ಎವ್ರಿ ವೆಲ್ಕಮ್ ಟು ಬೋರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ ಫೈನಲಿ ಮೊರಾರ್ಜಿ ದೇಸಾಯಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಏಳನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಥರ್ಟಿ ಫಸ್ಟ್ವರೆಗೂ ಇರುತ್ತೆ ಇದೇ ತಿಂಗಳು ತರ್ಟಿ ಫಸ್ಟ್ವರೆಗೂ ಲಾಸ್ಟ್ ಡೇಟ್ ಇರುತ್ತೆ ಅಷ್ಟರೊಳಗಾಗಿ ನೀವು ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡೋಕ್ಕಾಗುತ್ತೆ ಸೊ ಯಾವ ರೀತಿ ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನು ಮತ್ತು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಎಲ್ಲ ಇನ್ಫಾರ್ಮೇಷನ್ನ ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ರೆಸ್ ಬೆಲಕನ್ ಬೆಲ್ಕನ್ ಫಾರ್ ಮೋರ್ ಅಪ್ಡೇಟ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರುವ ಅಭ್ಯರ್ಥಿಗಳ ಪೋಷಕರು ತಮ್ಮ ಮಕ್ಕಳನ್ನು ಆರನೇ ತರಗತಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿನ ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡೆಯಲು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಬೆಳಗ್ಗೆ ಅಂದರೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಏಳನೇ ತಾರೀಕು ಸೊ ಬೆಳಗ್ಗೆ ಹನ್ನೊಂದರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಥರ್ಟಿ ಫಸ್ಟ್ವರೆಗೂ ಲಾಸ್ಟ್ ಡೇಟ್ ಇರುತ್ತೆ ಮಧ್ಯರಾತ್ರಿ ಹನ್ನೆರಡರವರೆಗೆ ಅವಕಾಶನ ಕೊಟ್ಟಿದ್ದಾರೆ ಸೊ ಎಕ್ಸ್ಟೆಂಡ್ ಆಗ್ಬೋದು ಆನ್ಲೈನ್ ಅಪ್ಲಿಕೇಶನ್ ಬಟ್ ನೀವು ಅಷ್ಟೊಳಗಾಗಿ ಫಿಲ್ ಮಾಡಬೇಕಾಗುತ್ತೆ ಲೇಟ್ ಮಾಡಿದರೆ ನಿಮಗೆ ತೊಂದರೆ ಆಗ್ಬೋದು ಮತ್ತು ಎಕ್ಸಾಮಿನೇಷನ್ ಯಾವಾಗ ಅಂದರೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಫೆಬ್ರವರಿ ಹದಿನೆಂಟನೇ ತಾರೀಖು ಎಕ್ಸಾಮಿನೇಷನ್ ಡೇಟ್ ಫಿಕ್ಸ್ ಆಗಿದೆ ನೀವು ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಂದ್ರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಮಿತಿ ಇಷ್ಟೊಳಗೆ ಇರಬೇಕಾಗುತ್ತೆ ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಅಂದರೆ ಎಸ್ ಸಿ ಎಸ್ ಟಿ ಈ ಸ್ಟೂಡೆಂಟ್ಸು ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಅದೇ ರೀತಿ ಹಿಂದುಳಿದ ಹಿಂದುಳಿದ ವರ್ಗದ ಪ್ರವರ್ಗ ಒಂದು ಕ್ಯಾಟಗರಿ ಒನ್ ಸ್ಟೂಡೆಂಟ್ಸು ಕೂಡ ನಿಮ್ಮದು ಕೂಡ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಹಿಂದುಳಿದ ವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಈ ಸ್ಟೂಡೆಂಟ್ಸ್ದು ಒಂದು ಲಕ್ಷಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಇರಬೇಕಾಗುತ್ತೆ ಇಷ್ಟರ ಮೇಲೆ ಏನಾದರೂ ಜಾಸ್ತಿ ಹೋದರೆ ನೀವು ಎಲಿಜಿಬಲ್ ಇರುವುದಿಲ್ಲ ಇವಾಗ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನು ನೀವು ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಂದ್ರೆ ಈ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಲೇಬೇಕು ನೀವು ಐದನೇ ತರಗತಿಯಲ್ಲಿ ಸ್ಟಡಿ ಮಾಡ್ತಿರುವಂಥ ಸ್ಕೂಲ್ ಯಾವ ಸ್ಕೂಲಲ್ಲಿ ಸ್ಟಡಿ ಮಾಡ್ತಾರ ಅಲ್ಲಿ ಸ್ಯಾಟ್ಸ್ ಸಂಖ್ಯೆ ಅಂತ ಕೊಡ್ತಾರೆ ಸ್ಯಾಟ್ಸ್ ಐ ಡಿ ಅಂತ ಕೊಡ್ತಾರೆ ಅದನ್ನು ಸಬ್ಮಿಟ್ ಮಾಡಬೇಕು ನಿಮ್ಮ ನಿಮ್ಮ ಹೆಡ್ ಮಾಸ್ಟ್ರನ್ನ ಕೇಳಿದರೆ ಕೊಡ್ತಾರೆ ಸೊ ಇಸ್ಕೊಳ್ಳಿ ನೆಕ್ಸ್ಟ್ ಒಂದು ನಿಮ್ಮ ಫೋಟೋ ಬೇಕಾಗುತ್ತೆ ಮೀಸಲಾತಿಗೆ ಸಂಬಂಧಿಸಿದ ಅಂದರೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಈ ರೀತಿ ಡಾಕ್ಯುಮೆಂಟ್ಸ್ನ ನೀವು ಜೆರಾಕ್ಸ್ ತೆಗೆದುಕೊಂಡು ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ಮತ್ತೊಂದು ಆನ್ಲೈನ್ ಅಪ್ಲಿಕೇಶನ್ ನೀವು ಯಾವುದೇ ರೀತಿಯ ಸೈಬರ್ ಸೆಂಟ್ರಲ್ಲಿ ಅಥವಾ ಕಂಪ್ಯೂಟರ್ ಸೆಂಟರ್ ಏನಿರುತ್ತೆ ಅಲ್ಲಿ ಫಿಲ್ ಮಾಡಲಿಕ್ಕೆ ಬರೋಲ್ಲ ನಿಮ್ಮ ನಿಯರೆಸ್ಟ್ ನಿಮ್ಮ ಊರಿನ ಪಕ್ಕ ಅಕ್ಕಪಕ್ಕದಲ್ಲಿ ಯಾವ ವಸ್ತಿ ಶಾಲೆ ಇರುತ್ತೆ ಮೊರಾರ್ಜಿ ದೇಸಾಯಿ ಆಗಿರ್ಬೋದು ಇನ್ನಿತರ ಯಾವುದೇ ರೀತಿಯ ಸೈನಿಕ ಶಾಲೆ ಕಿತ್ತೋರ ಚೆನ್ನಮ್ಮ ಯಾವುದೇ ರೀತಿಯ ವಸ್ತಿ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡಿಸ್ಬೇಕು ಸೈಬರ್ ಸೆಂಟ್ರಲ್ಲಿ ಅಥವಾ ಕಂಪ್ಯೂಟರ್ ಸೆಂಟ್ರಲ್ಲಿ ಬರಲ್ಲ ಅವರೇ ಫಿಲ್ ಮಾಡ್ತಾರೆ ಯಾವ ವಸ್ತಿ ಶಾಲೆ ಇರುತ್ತೆ ಅವರೇ ಇದನ್ನು ನಿಮಗೆ ಫಿಲ್ ಮಾಡಿ ಕೊಡ್ತಾರೆ ಅಲ್ಲಿ ನೀವು ಆದ್ಯತಾ ಕ್ರಮದಲ್ಲಿ ಸ್ಕೂಲ್ಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮಗೆ ಯಾವ ಸ್ಕೂಲ್ ಇಷ್ಟ ಆಗುತ್ತೆ ವಸತಿ ಶಾಲೆ ಆ ಸ್ಕೂಲನ್ನ ನೀವು ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಈ ರೀತಿ ಎಲ್ಲ ಶಾಲೆಗಳನ್ನ ಸೆಲೆಕ್ಟ್ ಮಾಡಬೇಕು ಪ್ರಿಯಾರಿಟಿ ವೈಸ್ ಕೊಟ್ಟಾಗ ನಿಮ್ಮ ಸೀಟು ಹಂಚಿಕೆ ಪ್ರಕ್ರಿಯೆ ಇರುತ್ತಲ್ವ ಕೆ ಇ ಅವರು ಅವಾಗ ಅವುಗಳನ್ನ ನಿಮ್ಮ ಆದ್ಯತಾ ಕ್ರಮಗಳನ್ನು ನೋಡಿ ನಿಮ್ಮ ರ್ಯಾಂಕ್ ಎಷ್ಟು ಬಂದಿರುತ್ತೆ ಅದನ್ನು ಅನುಸರಿಸಿ ನಿಮಗೆ ಸೀಟ್ ಹಂಚಿಕೆ ಮಾಡ್ತಾರೆ ನೀವೇನಾದರೂ ಆದ್ಯತಾ ಕ್ರಮದಲ್ಲಿ ಯಾವ ಸ್ಕೂಲನ್ನ ಸೆಲೆಕ್ಟ್ ಮಾಡಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯ ಸೀಟ್ ಹಂಚಿಕೆ ಆಗುವುದಿಲ್ಲ ಅಂತ ಇಲ್ಲೂ ಕೂಡ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಸೊ ನಿಯರೆಸ್ಟ್ ವಸತಿ ಶಾಲೆ ಇರುತ್ತೆ ಅಲ್ಲಿ ಭೇಟಿ ಕೊಟ್ಟು ಒಂದು ಸಲ ಅವ್ರಿಗೆ ಕಾಲ್ ಮಾಡಿ ಕೇಳಿ ಇಲ್ಲಿ ಸಹಾಯವಾಣಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಈ ನಂಬರ್ಗೆ ಕಾಲ್ ಮಾಡಿದರೆ ನಿಮಗೆ ಇನ್ಫಾರ್ಮೇಷನ್ ಎಲ್ಲವೂ ಕೂಡ ತಿಳಿಸ್ಕೊಡ್ತಾರೆ ಬೇಕಾದರೆ ನೀವು ವ ನಿಮ್ಮ ನಿಯರೆಸ್ಟ್ ವಸತಿ ಶಾಲೆ ಇರುತ್ತೆ ಅಲ್ಲಿ ಭೇಟಿ ಕೊಟ್ಟು ಇನ್ಫಾರ್ಮೇಷನ್ನ ತೆಗೆದುಕೊಳ್ಬೋದು ಮತ್ತೊಂದು ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಕೊಟ್ಟಿರ್ತಾರೆ ಅಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಯಾವ ರೀತಿ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಏನು ಎಲ್ಲ ಇರುತ್ತೆ ನೀವು ಅದನ್ನು ಓದ್ಕೋಬೋದು ಸೊ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಅಭ್ಯರ್ಥಿಯು ರಾಜ್ಯದಲ್ಲಿರುವ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿರುವ ಯಾವುದೇ ವಸತಿ ಶಾಲೆ ಅಥವಾ ಕಾಲೇಜಿನಿಂದ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ನೀವು ಅದೇ ಶಾಲೆಗೆ ವಸತಿ ನಿಯರೆಸ್ಟ್ ಯಾವ್ದು ಶಾಲೆ ಇರುತ್ತೆ ಅಲ್ಲೇ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅಭ್ಯರ್ಥಿಯು ತನ್ನ ಮೊದಲ ಸ್ಯಾಡ್ ಸಂಖ್ಯೆಯನ್ನು ತಾನು ಓದುತ್ತಿರುವ ಶಾಲೆಯಿಂದ ಪಡೆದು ತ ನಂತರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿರುವ ಯಾವುದೇ ವಸತಿ ಶಾಲೆಯ ಮೂಲಕ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಸ್ಯಾಡ್ ಸಂಖ್ಯೆ ಇದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಆರಾಮಾಗಿ ಫಿಲ್ ಮಾಡ್ಬೋದು ವಸತಿ ಶಾಲೆಗಳ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ಸಾಲಿನ ಆರನೇ ತರಗತಿ ದಾಖಲಾತಿಗಾಗಿ ನಡೆಸುವ ಪ್ರಕ್ರಿಯೆ ವೇಳಾಪಟ್ಟಿ ಸೊ ಇಲ್ಲಿ ನಿಮಗೆ ಶೆಡ್ಯೂಲ್ನ ಕೊಟ್ಟಿದ್ದಾರೆ ಮುಂದೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ದಿನಾಂಕಗಳನ್ನು ಕೊಟ್ಟಿದ್ದಾರೆ ಸೊ ನಿಮಗೆ ಆಲ್ರೆಡಿ ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ ಐದನೇ ತಾರೀಕು ಬಿಡಬೇಕಾಗಿತ್ತು ಅವರು ಐದನೇ ತಾರೀಕು ಬಿಟ್ಟಿಲ್ಲ ಏಳನೇ ತಾರೀಕು ನಿಮಗೆ ಕೆ ವೆಬ್ಸೈಟಲ್ಲಿ ಬಿಟ್ಟಿರ್ಬೋದು ಮತ್ತು ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಕೊಟ್ಟಿರ್ತಾರೆ ಅದನ್ನು ಕೂಡ ಏಳನೇ ತಾರೀಕು ನಿಮಗೆ ಬಿಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ನಿಮಗೆ ಏಳು ಹನ್ನೆರಡರಿಂದ ಸ್ಟಾರ್ಟ್ ಆಗಿದೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುತ್ತೆ ನೀವು ಫಿಲ್ ಮಾಡ್ಬೋದು ಯಾವಾಗ ಬೇಕಾದರೂ ನೆಕ್ಸ್ಟ್ ಒನ್ ಅರ್ಹ ಅಭ್ಯರ್ಥಿಗಳ ಪ್ರವೇಶ ಪತ್ರವನ್ನು ಅರ್ಜಿ ಸಲ್ಲಿಸಿದ ವಸತಿ ಶಾಲೆಯಿಂದ ಡೌನ್ಲೋಡ್ ಮಾಡಿಕೊಳ್ಳೋದು ನಿಮಗೆ ಹಾಲ್ ಟಿಕೆಟ್ ಅಂತ ಕೊಡಬೇಕಾಗುತ್ತೆ ಹಾಲ್ ಟಿಕೆಟ್ ಒಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಫೆಬ್ರವರಿ ಒಂದನೇ ತಾರೀಕು ನಿಮಗೆ ಹಾಲ್ ಟಿಕೆಟ್ನ ಡೌನ್ ಮಾಡಲಿಕ್ಕೆ ಲಿಂಕ್ ಕೊಡ್ತಾರೆ ಅದನ್ನು ಯಾವ ರೀತಿ ಡೌನ್ ಮಾಡಬೇಕು ಅಂತ ಮುಂದೆ ವೀಡಿಯೋ ಕೂಡ ಮಾಡಿ ತಿಳಿಸ್ತೀನಿ ನೆಕ್ಸ್ಟ್ ಒಂದು ಪ್ರವೇಶ ಪರೀಕ್ಷೆ ಫೆಬ್ರವರಿ ಹದಿನೆಂಟನೇ ತಾರೀಕು ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ ಸೊ ಇಲ್ಲಿ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಮತ್ತು ವಿಶೇಷ ವರ್ಗಗಳ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮೊದಲನೇ ವಾರದಲ್ಲಿ ಇರುತ್ತೆ ಏಪ್ರಿಲ್ ಮೊದಲನೇ ವಾರ ಇತರೆ ಅಭ್ಯರ್ಥಿಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಏಪ್ರಿಲ್ ಎರಡನೇ ವಾರದಲ್ಲಿ ಇರುತ್ತೆ ಇತರೆ ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ನಾಲ್ಕನೇ ವಾರದಲ್ಲಿ ಇರುತ್ತೆ ಮುಂದೆ ನಿಮಗೆ ಹಂತ ಹಂತವಾಗಿ ಗೊತ್ತಾಗ್ತಾ ಹೋಗುತ್ತೆ ಸೊ ಇಷ್ಟು ಈ ವಿಡಿಯೋದಲ್ಲಿ ಇರೋದು ಮುಂದಿನ ವಿಡಿಯೋದಲ್ಲಿ ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಯಾವ ರೀತಿ ಡೌನ್ ಮಾಡ್ಕೋಬೇಕು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಯಾವ ರೀತಿ ಡೌನ್ ಮಾಡ್ಕೋಬೇಕು ಯಾವ ರೀತಿ ಆನ್ಸರ್ಸ್ ಮಾಡಬೇಕು ಮತ್ತು ಒ ಎಮ್ ಆರ್ ಆನ್ಸರ್ ಶೀಟ್ನ ಯಾವ ರೀತಿ ಫೇಲ್ ಮಾಡಬೇಕು ತಪ್ಪಲಾರದೆ ಸೊ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಮುಂಬರುವ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಬರೆಸ್ ವೆಲ್ಕಮ್ ಫಾರ್ ಮೋರ್ ಅಪ್ಡೇಟ್ಸ್ ಬಾಯ್ ಬಾಯ್